ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನಿರ್ಪಿಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಶುರು ಮಾಡುವಂತಹ ಸಮಯ. ಎಂದಿನಂತೆ ಅಂತಾರಾಷ್ಟ್ರಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಜ್ಯೋತಿಷ್ಯ ಜ್ಞಾನ ನಿಧಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಡಾಕ್ಟರ್ ದಿನೇಶ್ ಗುರುಜಿದರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ. ಅಕ್ಟೋಬರ್ 12ಕ್ಕೆ ಬೆಂಗಳೂರಲ್ಲಿ ನಕ್ಷತ್ರ ನಾಡಿ ಇರುತ್ತೆ, ನವೆಂಬರ್ 2ಗೆ ಮೈಸೂರಲ್ಲಿ ನಕ್ಷತ್ರ ನಾಡಿ, ನವೆಂಬರ್ 16ಕ್ಕೆ ಮುಂಬೈಯಲ್ಲಿ ನಕ್ಷತ್ರ ನಾಡಿ, ನವೆಂಬರ್ 30ಕ್ಕೆ ಉಡುಪಿಯಲ್ಲಿ ನಕ್ಷತ್ರ ನಾಡಿ. ನಾಳೆ ಬೆಳಗ್ಗೆ ಬೆಂಗಳೂರಲ್ಲಿ ಕ್ಲಾಸಸ್ ಆಗಿರೋದ್ರಿಂದ, ಅಗ್ನಿಹೋತ್ರದ ಕ್ಲಾಸಸ್ ಆಗಿರೋದ್ರಿಂದ ಸಾತ್ವಿಕವಾದಂತಹ ಫಲಹಾರವನ್ನ ಮಾಡಿಕೊಂಡು ಬನ್ನಿ. ಶುದ್ಧವಾಗಿ ಸ್ನಾನ ಎಲ್ಲ ಆದ್ಮೇಲೆ ಜೆಂಟ್ಸ್ ಆದ್ರೆ ವೈಟ್ ಧೋತಿ ಅಥವಾ ಪಂಚೆ, ಬಿಳಿಯ ಪಂಚೆಯನ್ನ ಧರಿಸ್ಕೊಂಡು ಬರುವಂತದ್ದು. ಹೆಣ್ಮಕ್ಳಾದ್ರೆ ಸೀರೆಯನ್ನ ಹಾಕೋಬಹುದು. ಇನ್ ಕೇಸ್ ಸೀರೆ ಹಾಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದ್ರೆ ಚುಡಿದಾರ್ ಅಥವಾ ಲಂಗದವಣಿನ ಕೂಡ ಹಾಕೊಂಡು ಬರುವಂತದ್ದು. ಸೊ ಬೆಳಗ್ಗೆ ಬರುವಾಗ ಲೈಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ನ ಮಾಡ್ಕೊಂಡು ಬನ್ನಿ. ಕ್ಲಾಸಸ್ ಮುಗಿದ್ಮೇಲೆ ಊಟದ ವ್ಯವಸ್ಥೆಯನ್ನ ಗುರುಜಿ ಅವರ ಕ್ಲಾಸಸ್ ಅಲ್ಲಿ ಮಾಡಿದ್ದಾರೆ. ಇದು ಸಿಂಪಲ್ ಆಗಿರುವಂತ ರೂಲ್ಸ್, ನಕ್ಷತ್ರ ನಡಿಗೆ ಬರುವಾಗ ಇದೆಲ್ಲ ಇಲ್ಲ, ಅಗ್ನಿಹೋತ್ರ ಕ್ಲಾಸಸ್ಗೆ ಬರುವಾಗ ಮಾತ್ರ ಇದೊಂದು ರೂಲ್ಸ್ ನ ಫಾಲೋ ಮಾಡ್ಬೇಕಷ್ಟೇ. ಕರೆ ಮಾಡ್ತಾ ಇದಾರೆ ತುಂಬಾ ಜನ, ಮಾತನಾಡ್ಸೋಣ. ಫಸ್ಟ್ ಕಾಲರ್, ಹಲೋ ಹಲೋ, ಮಾತಾಡಿ. ಹಲೋ ನಮಸ್ಕಾರ. ನಮಸ್ತೆ, ನಮಸ್ತೆ ಗುರುಜಿ. ಗುರುಜಿ ಮಾತಾಡ್ತಾರೆ, ಮಾ ಡೇಟ್ ಆಫ್ ಬರ್ತ್ ಹೇಳಿ. 5/4/1992 ದಾವಣಗೆರೆನಾ? ಓಕೆ, ಮಾತಾಡಿ ಗುರುಜಿ ಹತ್ರ, ಪ್ರಶ್ನೆ ಕೇಳಿ. ಮಗಂದು ಕೆರಿಯರ್ ಬಗ್ಗೆ ಹೇಳ್ಬೇಕಿತ್ತು ಸಮಯ ಗುರುಜಿ. ನೋಡ್ತೀನಿ. ಚಂದ್ರದಶ ಬುಧಭುಕ್ತಿ, ಚಂದ್ರದಶ ಬುಧಭುಕ್ತಿ ನೋಡೋಣ. ಏನ್ ಕೇಳ್ಬೇಕಾಯ್ತಮ್ಮ? ಅವ್ನ ಕೆರಿಯರ್ ಹೇಗಿದೆ, ಫ್ಯೂಚರ್ ಹೇಗಿದೆ ಅಂತ ಕೇಳ್ಬೇಕಿತ್ತು ಗುರುಜಿ. ದಶಾ ತುಂಬಾ ಚೆನ್ನಾಗಿದೆ, ಚಂದ್ರದಶ ನಡೀತಾ ಇದೆ. 211 ಕಾಂಬಿನೇಷನ್ ಇದೆ, 5/9/12 ಕಾಂಬಿನೇಷನ್ ಇದೆ. ಅದಾದ ನಂತರ ಕುಜರ್ನ ಕಾಂಬಿನೇಷನ್ 6/9/11 ಕಾಂಬಿನೇಷನ್ ಇದೆ. ಮುಂದೆ ಕೆರಿಯರ್ ಚೆನ್ನಾಗಿದೆ ಅಂತ ಬರ್ತದೆ. ಸ್ಟಾರ್ಟಿಂಗ್ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಸ್ಲೋ ಆಗುತ್ತೆ, ಬಟ್ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿ ಒಳ್ಳೆ ಒಂದು ಪೊಸಿಷನ್ ಹೋಗ್ತಾರೆ. ಒಂದು 10 ವರ್ಷದ ಕಾಲ ಬಹಳ ಚೆನ್ನಾಗಿ ತೋರಿಸ್ತಾ ಇದೆ. ರಾಹುನಲ್ಲಿ ಸ್ವಲ್ಪ ತೊಂದರೆ ತೋರಿಸ್ತಾ ಇದೆ, 6/7/10/1/4/9/12 ಕಾಂಬಿನೇಷನ್ ಸ್ವಲ್ಪ. ಬಟ್ ಅವ್ರು ಓದಿರ್ತಕ್ಕ ಕ್ಷೇತ್ರದಲ್ಲಿ ಏನಾದ್ರು ಅಬ್ರಾಡ್ ಅಂದ್ರೆ ಆಚೆ ಹೋಗ್ತಕ್ಕಂತ ಒಂದು ಕಾಂಬಿನೇಷನ್ ತೋರಿಸ್ತಾ ಇರೋದ್ರಿಂದ 2030 ನಂತರ ಆಚೆ ಹೋಗ್ತಕ್ಕಂಥದ್ದು, ಸ್ವಲ್ಪ ವಿದೇಶಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು 18 ವರ್ಷ ತೋರಿಸ್ತಾ ಇದೆ. ಸೊ ಇಲ್ಲೇ ಇದ್ರೆ ಸ್ವಲ್ಪ ಬೇರೆ ಊರಲ್ಲಿ ಕೆಲಸ ತೋರಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಕೆಲಸದ ವಿಚಾರದಲ್ಲಿ ನಿಮ್ಗೇನಾದ್ರು ಸಜೆಷನ್ ಕೊಡಬೇಕು ಅಂದ್ರೆ ಹವಳವನ್ನು ಧರಿಸಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ನಮ್ಮ ಕಾಂಬಿನೇಷನ್ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಒಂದು ತಪ್ಪು ಮಾಡ್ತಾರೆ ಇದರಲ್ಲಿ, ಉಂಗುರ ಕೊಡೋದ್ರಲ್ಲಿ. ವಿಶೇಷವಾಗಿ ಲಗ್ನಾಧಿಪತಿ, ಪಂಚಮಾಧಿಪತಿ, ನವಮಾಧಿಪತಿ ಕೊಡ್ತಾರೆ. ತುಂಬ ಜನ ಪರಾಶರ ಪ್ರಕಾರ ನಾವು ನೋಡಿದ್ರೆ ಲಗ್ನಾಧಿಪತಿ, ಪಂಚಮಾಧಿಪತಿ, ನವಮಾಧಿಪತಿ ಕೊಡ್ತಾರೆ. ಯಾರ್ಯಾರು ಯಾವಾಗ ಲಗ್ನಾಧಿಪತಿ ಇನ್ನೊಂದು ಯಾವ್ದಾದ್ರು ಹಣದ ಮನೆ ಇನ್ನೊಂದು ಮನೆ ತೋರಿಸಿದ್ರೆ ಮಾತ್ರ ಅದು ಲಾಭ ಆಗುತ್ತೆ. ಇಲ್ಲಾಂದರೆ 99.9% ಲಗ್ನಾಧಿಪತಿ ಯಾವಾಗ ಹಾಕ್ತೀವೋ ಅದು ಹಣವನ್ನು ಕೊಡೋದಿಲ್ಲ. 5ನೇ ಮನೆಯೂ ಅಷ್ಟೇ, 6ನೇ ಮನೆಗೆ ವ್ಯಯಭಾವ ಆಗಿರೋದ್ರಿಂದ 5ನೇ ಮನೆ ಕೂಡ ಆರೋಗ್ಯವನ್ನು ಕೊಡುತ್ತೆ, ಹಣವನ್ನು ಕೊಡೋದಿಲ್ಲ. 9ನೇ ಮನೆಯ ಉಂಗುರಗಳೂ ಅಷ್ಟೇ, 10ನೇ ಮನೆಗೆ ವ್ಯಯಭಾವ ಆಗಿರೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಒಂಥರ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ. ಆದರೆ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಒಡೆತ ಬೀಳ್ತಕ್ಕಂಥದ್ದು. ಸಾಕಷ್ಟು ಜನ ಜ್ಯೋತಿಷರು ಯಾರ್ಯಾರು ಪುರೋಹಿತರಿರ್ತಾರೆ ಎಲ್ಲ 1/9 ಕಾಂಬಿನೇಷನಲ್ಲಿ ಕೊಡ್ತಾರೆ. 1ನೇ ಮನೆ, 5ನೇ ಮನೆ, ಇದು ಕೇಂದ್ರ ತ್ರಿಕೋಣ ಅಂತ ಕೊಡ್ತಾರೆ. ತ್ರಿಕೋಣ ಯಾವತ್ತಿದ್ರು ಕೂಡ ನಮಗೇನೂ ಆಸೆ ಇರಬಾರ್ದು, ನಮ್ಮ ಜೀವನದಲ್ಲಿ ಸಾತ್ವಿಕತೆ ಇದ್ರೆ ಮಾತ್ರ. ಇಲ್ಲಿ ಕೇಳ್ತಕ್ಕಂಥದ್ದೆಲ್ಲ ನಾವು ಅರ್ಥದ ಮನೆ ಕೇಳ್ತೀವಿ, ಉಂಗುರ ಎಲ್ಲ ನಾವು ಸಾತ್ವಿಕ ಮನೆ ಆಗಿರ್ತಕ್ಕಂಥದ್ದು, ಧರ್ಮದ ಮನೆ ಆಗಿರ್ತಕ್ಕಂಥದ್ದು ಹಾಕೊಳ್ತೀವಿ. ಕೇಳೋದು ಇಲ್ಲಿ ಅರ್ಥದ ಮನೆ, ಕಾಮದ ಮನೆ ಕೇಳ್ತೀವಿ. ಉಂಗುರ ಹಾಕಿಸ್ಕೋಬೇಕು ಅಂತ ಹೇಳಿ ಅದನ್ನು ನಾವು ಧರ್ಮದ ಮನೆಗೆ ಹಾಕ್ಕೊಳ್ತೀವಿ. ಯಾವಾಗ ಧರ್ಮದ ಮನೆ ಹಾಕ್ಕೊಂಡು ನಾವು ಇದು ಅರ್ಥದ ಮನೆ ಮತ್ತು ಕಾಮದ ಮನೆ ಕೇಳ್ತೀವೋ ಖಂಡಿತ ಆಗಲ್ಲ, ಡೆಫಿನೆಟ್ಲಿ ಆಗಲ್ಲ. ಈ ಕಾನ್ಸೆಪ್ಟ್ ಮೇಲೆ ನಾವು ಹಾಕ್ಕೊಳ್ತಕ್ಕಂಥದ್ದು. ತುಂಬ ಜನ ಲಗ್ನಾಧಿಪತಿ ಹಾಕ್ಕೊಳ್ಳಿ, ಅದಾಕೊಳ್ಳಿ, ಇದಾಕೊಳ್ಳಿ ಅಂತಾರೆ. ಸಾಕಷ್ಟು ಹಾಕ್ಕೊಂಡಿದ್ದಾರೆ, ಏನು ಹಾಕ್ಕೊಂಡ್ರು ವರ್ಕ್ ಆಗಿಲ್ಲ ಅಂತ ಹೇಳ್ತಾರೆ, ಯಾವುದೋ ಕೊಟ್ಟರು ಏನೋ ಹಾಕ್ಕೊಂಡ್ವಿ ಅಂತಾರೆ. ಜನ ತುಂಬ ಯಾವುದೋ ಒಂದು ವಿಚಾರಕ್ಕೆ ಏನೋ ಒಂದು ಹೇಳಿದ್ರು ಅಂತ ಹಾಕ್ಕೊಳ್ತಾರೆ. ಅದನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ನಕ್ಷತ್ರ ನಾಡಿ,
ಕಲಿಕೆ ಬಹಳ ಅತ್ಯುತ್ತಮ ಆಗಿರ್ತಕ್ಕಂಥದ್ದು. ಅಕ್ಟೋಬರ್ 12 ನೀವೆಲ್ಲ ತಿಳ್ಕೊಬೇಕಾ, ಹೆಚ್ಚಿನ ಫೀಸ್ ಇಲ್ಲ. ಯಾರ್ಯಾರು ವೀಕ್ಷಕರು ಕೇಳ್ತಾ ಇದ್ದೀರೋ, ಎಸ್ಪೆಷಲಿ ಬೆಂಗಳೂರಲ್ಲಿ ಇದ್ದೀರೋ, ಫಸ್ಟ್ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಹೆಚ್ಚಿನ ಫೀಸ್ ಇಲ್ಲಿಲ್ಲ. ಆಮೇಲೆ ಇದು ಜ್ಯೋತಿಷ್ಯ ಕಷ್ಟ ಅನ್ನೋ ಒಂದು ಮೈಂಡ್ ಸೆಟ್ನ ಬಿಟ್ಬಿಡಿ. ಅಕ್ಟೋಬರ್ 12 ಅದು ಬಿಟ್ಟರೆ ನಾನು ಭಾಳ ಲೇಟಾಗಿ ಬೆಂಗಳೂರಲ್ಲಿ ಮಾಡ್ತಕ್ಕಂಥ ಪ್ಲ್ಯಾನ್ಸ್ ಇದೆ. ಸೊ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಬಂದು ಕಲ್ತ್ಕೊಳ್ಳಿ. ನಿಮಗೆ ಜೆಮ್ಮಾಲಜಿ ಬಗ್ಗೆ ಹೇಳ್ಕೊಡ್ತೀನಿ, ನನ್ನ ಕ್ಲಾಸಸ್ 4 ಡೇಸ್ ಕ್ಲಾಸಸ್ ಎಲ್ಲ ಕವರ್ ಮಾಡ್ತೀನಿ. ಅದಕ್ಕೆ ಇವತ್ತಿನ ದಿವಸ ಎಷ್ಟೋ ಜನ ಬಂದು ನನ್ನ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ, ಭಾಳ ನನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕ ಹಾಕಿದೆ. ಒಟ್ಟು ನನ್ನ 3.5 ವರ್ಷ 4 ವರ್ಷದ ಒಂದು ಈ TV ವಾಹಿನಿಲಿ ಹೆಚ್ಚು ಕಮ್ಮಿ 4,500 ರಿಂದ 5,000 ಜನ ಕಾಲ್ ಮಾಡಿದ್ದಾರೆ. ಅದರಲ್ಲಿ ಇದುವರೆಗೂ ಅಬ್ಬಬ್ಬ ಅಂದರೆ ಬಂದಿರತಕ್ಕಂಥದ್ದು ಕ್ಲಾಸ್ಗೆ 80 ಜನ. ನನಗೊಂದು ಏನು ಟ್ರೆಂಡ್ ಗೊತ್ತಾಗಿದೆ ಅಂದರೆ, ಈ ಕಾಲ್ ಮಾಡೋರು ಸ್ವಲ್ಪ ಬರೀ ಕಾಲಲ್ಲೇ ಇರ್ತಾರೆ. ಒಂದು ಸಣ್ಣ ಪ್ರಯತ್ನ, ನಾವು ಕ್ಲಾಸ್ಗೆ ಹೋಗಬೇಕು, ತುಂಬ ಜನ ದಾವಣಗೆರೆಯಿಂದ ಫೋನ್ ಮಾಡಿದ್ರು, ಅವ್ರು ಯಾರೂ ಕೂಡ ಇದಕ್ಕೆ ಬಂದಿರಲ್ಲ, ಕ್ಲಾಸಿಗೆ ಬಂದಿರಲ್ಲ, ಹುಬ್ಳಿಯಿಂದ ಫೋನ್ ಮಾಡಿರ್ತಾರೆ. ಭಾಳ ರೇರು, ನಾನು ನೋಡಿದ್ದೀನಿ. ಯಾಕಂದರೆ ಅವರು ಬಂದಿರೋರು ನನಗೆ ಹೇಳೇ ಹೇಳ್ತಾರೆ, ಸರ್ ನನಗೆ ಕಾಲ್ ಸಿಕ್ಕಿತ್ತು ನಿಮ್ಮ ಕರೆಯಲ್ಲಿ ಅಂತ ಹೇಳ್ತಾರೆ. ಅಂಥದ್ದು ನೋಟ್ ಡೌನ್ ಮಾಡಿಕೊಂಡ್ರೆ 80 ಜನದ ಮೇಲಿಲ್ಲ. ಯಾರ್ಯಾರು ಬರೀ ಕಾಲ್ಗೆ ಇರ್ತಾರೆ, ಒಂದು ಸಂಗತಿನ ತಿಳ್ಕೊಂಡು ಲೈಫಲ್ಲಿ ಯಾಕೆ ತೃಪ್ತಿ ಹೊಂದುತ್ತೀರಾ? ವೈ ಆರ್ ಸ್ಯಾಟಿಸ್ಫೈಡ್ ವಿತ್ ಓನ್ಲಿ ವಾಟ್ ಐ ಸಜೆಸ್ಟ್? ಫ್ರೀ ತಗೊಂಡು ಏನು ಆ ಥರ ಹೋಗಬೇಡಿ. ನನ್ನ ಒಂದು ಸಜೆಷನ್ನು, ನಿಮಗೆ ಯಾರು ಕಾಲ್ ಮಾಡ್ತಾರೋ ಖಂಡಿತ ನಿಮಗೆ ಆ ಸಮಯದಲ್ಲಿ ಏನೋ ಒಂದು ತಾತ್ಕಾಲಿಕ ತೊಂದರೆ ಇರುತ್ತೆ, ಪರಿಹಾರ ಕೊಡೋಣ. ಬಟ್ ಅದನ್ನು ಆದಮೇಲೆ ನೀವು ಆಲೋಚನೆ ಮಾಡೋದಿಲ್ಲ, ಅಯ್ಯೋ ನಾವು ಕಲ್ತ್ಕೋಬೇಕು, ಈ ಥರ ಗುರುಜಿ ಸಿಕ್ಕಿದ್ರು, ಏನೋ ಒಂದು ಪರಿಹಾರ ಕೊಟ್ಟರು ಮಾಡಿದ್ರು, ಆಯ್ತು ನಾವು ಒಂದು ಕಲ್ತ್ಕೊಂಡು ಅದು ಏನಿದೆ ನೋಡೋಣ. ಯಾವಾಗಲೂ ಗುರುಜಿ ನಮ್ಮ ನಂಬರ್ಗೂ ಸಿಗ್ತಾರೆ, ಯಾಕಂದರೆ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಆರಾಮಾಗಿ ಸಿಗ್ತೀನಿ. ಆಮೇಲೆ ಗುಂಪಿರುತ್ತೆ, ನಾನು ಆನ್ಸರ್ ಮಾಡಿಲ್ಲ ಅಂದರೆ ಒಂದು 50-60 ಜನ ಒಂದು ಗುಂಪಲ್ಲಿರ್ತಾರೆ, ಸ್ವಲ್ಪ ತಿಳಿದವ್ರು ಹೆಚ್ಚು ತಿಳಿದವರು ಇನ್ನೊಬ್ಬರಿಗೆ ಒಂಥರ ಸಹಾಯ ಮಾಡಿಕೊಂಡು ಈ ಥರ ಕಾಂಬಿನೇಷನ್ ಬರಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಎಲ್ಲೋ ರೇರಲ್ಲಿ ಇದ್ದಾಗ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಸೊ ಈ ರೀತಿ ಒಂದು ದೊಡ್ಡ ಬಳಗ ಮಾಡಿಕೊಂಡ್ರೆ ಇದನ್ನು ನೀವು ಒಂದು ಜೀವನದ ದಾರಿ ಥರ, ಈ ಒಂದು ನವರಾತ್ರಿ ದಿವಸ ನಾನು ವಿಶೇಷವಾಗಿ ನಿಮಗೆ ಇವಾಗೆಲ್ಲ ಹೇಳ್ತಾ ಇದ್ದೀನಿ. ಎಲ್ಲಿ ಬಂದರೂ ಕೂಡ ಮಿಸ್ ಮಾಡ್ಕೋಬೇಡಿ. ನಾ ಇಟ್ಟಿರ್ತಕ್ಕಂಥ ಫೀಸ್ ಏನೇನೂ ಇಲ್ಲ, ಆ ಫೀಸು ಎಂಥದೂ ಇಲ್ಲ. ಜೀವನದಲ್ಲಿ ಎಷ್ಟೋ ನೀವು ಕಳ್ಕೊಂಡಿರ್ತಕ್ಕಂಥದ್ದು, ಎಷ್ಟೋ ಬಿಸ್ನೆಸ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕಳ್ಕೊಳ್ತಾರೆ, ಆಮೇಲೆ ನನಗೆ ಫೋನ್ ಮಾಡ್ತಾರೆ, ಆಮೇಲೆ ಕನ್ಸಲ್ಟೇಷನ್ ತೊಗೊಳ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು. ಅದು ಏನು ಅಂದರೆ, ತುಂಬ ಜನಕ್ಕೆ ಓವರ್ ಕಾನ್ಫಿಡೆನ್ಸ್ ಇದೆ. ನಾನು ಹೇಳ್ತೀನಿ, ಓವರ್ ಕಾನ್ಫಿಡೆನ್ಸು ಅಂದರೆ ಅವ್ರ ಮೇಲೆ, ಯಾಕಂದರೆ ಅವ್ರು ಬೆಳೆದು ಬರತಕ್ಕಂಥದ್ದೆಲ್ಲ ಇದೆ. ನಾನು ಅದಕ್ಕೆ ಬಗ್ಗೆ ನಾನು ಏನೂ ಮಾತಾಡ್ತಾ ಇಲ್ಲ, ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಓವರ್ ಕಾನ್ಫಿಡೆನ್ಸ್ ನಿಮ್ಗೆ ಇದೆ. ಬಟ್ ಆದರೂ ಕೂಡ ಕೈ ಸುಟ್ಕೊಂಡಾಗ ಯಾರ್ದು ಲಾಸ್ ಆಗುತ್ತೆ? ತಮ್ಮದೇ ಲಾಸ್ ಆಗುತ್ತೆ. ಸೊ ಒಂದು ಸಣ್ಣ ನಮ್ಮ ಜೀವನದಲ್ಲಿ ಇದು ಇದೆಯೋ ಇಲ್ವೋ, ಯಾಕಂದರೆ ಬೇರೆ ಏನು ಬೇಕಾದ್ರೆ ರಿಸ್ಕ್ ತೊಗೊಳೋಣ, ಎಜುಕೇಷನಲ್ಲಿ ರಿಸ್ಕ್ ತೊಗೊಳೋಣ, ಜಾಬಲ್ಲಿ ರಿಸ್ಕ್ ತೊಗೊಳೋಣ, ಹಣದ ವಿಚಾರದಲ್ಲಿ, ಮನೆ ಕಟ್ಟೋ ವಿಚಾರದಲ್ಲಿ, ಮ್ಯಾರೇಜ್ ವಿಚಾರದಲ್ಲಿ, ಒಂದು ಇಂಪಾರ್ಟೆಂಟ್ ಘಟ್ಟ ಅಂತ ಏನು ಹೇಳ್ತೀವಿ ಆ ಒಂದು ವಿಚಾರದಲ್ಲಿ ನಾವು ಡಿಸಿಷನ್ಸ್ ತೊಗೊಳ್ಬೇಕಾರೆ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಹಣೆ ಬರನ್ನ ತಪ್ಪಿಸೋಕ್ಕಾಗಲ್ಲ, ಒಪ್ಕೊಳ್ತೀನಿ. ವೆನ್ ವಿ ನೋ ವಾಟ್ ಈಸ್ ಇನ್ ಸ್ಟೋರ್ ವಿ ವಿಲ್ ಗೆಟ್ ವೆಲ್ ಪ್ರಿಪೇರ್ಡ್. ಎ ಪರ್ಸನ್ ಹೂ ಕ್ಯಾನ್ ಫೋರ್ ಸಿ ಇಸ್ ಫ್ಯೂಚರ್ ಈಸ್ ಬೆಟರ್ ವೆಲ್ ಪ್ರಿಪೇರ್ಡ್ ದ್ಯಾನ್ ಎ ಪರ್ಸನ್ ಹೂ ಡಸಂಟ್ ನೋ ವಾಟ್ ಈಸ್ ಇಸ್ ಡೈರೆಕ್ಷನ್ ಸಾರ್ ಅಂತ ನನ್ನ ಒಂದು ತಾತ್ಪರ್ಯ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅನೇಕರು ನಿಮಗೆ ಸಾಕಷ್ಟು ಜನ ಭಯ ಹುಟ್ಟಿಸೋ ಥರ ವೇಷಭೂಷಣ ಹಾಕ್ಕೊಂಡು ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು, ಅದು ಡ್ರೆಸ್ ಕೋಡೆ ಅಂತ ಇಟ್ಕೊಳ್ಳೋಣ, ಅದು ಶುಭ್ರತೆ ಅಂತಲೇ ಇಟ್ಕೊಳ್ಳೋಣ, ಎರಡು ಥರ ಇಟ್ಕೊಳ್ಳೋಣ. ಬಟ್ ಅದನ್ನು ನೋಡಿ ಭಯ ಪಡ್ತಕ್ಕಂಥದ್ದು, ಅಯ್ಯೋ ಸಿಕ್ಕಾಪಟ್ಟೆ ಜ್ಞಾನ ಇರ್ತಕ್ಕಂಥದ್ದು ಇಲ್ಲ. ನಾನು ಇವತ್ತಿಗೂ ಹೇಳ್ತೀನಿ, ಸರ್ಜನ್ಸ್ ಯಾರು ನಮಗೆ ಒಳಗಡೆ ಹೋಗಿ ನಮ್ಮ ಏನಾರು ಒಂದು ಅಂಗ ಊನಾಗಿರ್ತಕ್ಕಂಥದ್ದು ಅದನ್ನು ತೆಗೆದು ರೆಡಿ ಮಾಡಿ ಆಚೆ ಹಾಕ್ತಕ್ಕಂಥದ್ದು, ನಮ್ಮ ಕಣ್ಣಿನ ಆಪರೇಷನ್ ಮಾಡ್ತಕ್ಕಂಥದ್ದು, ನಮ್ಮ ಹಾರ್ಟ್ ಆಪರೇಷನ್ ಮಾಡ್ತಕ್ಕಂಥದ್ದು, ಇವರೆಲ್ಲ ಕಲಿಯುಗದಲ್ಲಿ ನಂಬರ್ ಒನ್ ದೇವರುಗಳು. ನಾವುಗಳ ದೇವರುಗಳು ಅಲ್ಲಿ ಸಾಧ್ಯವೇ ಇಲ್ಲ. ನಾವೆಲ್ಲ ಇನ್ನೂ ಲೋ 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 ಲೆವೆಲಲ್ಲಿ ಅಂತ ಹೇಳ್ತೀನಿ. ಬಟ್ ಸಾಕಷ್ಟು ಪೂಜ್ಯತೆ ನಮಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಪೂಜ್ಯತೆ ಡಾಕ್ಟರ್ಸ್ಗೆ, ಸರ್ಜನ್ಸ್ಗೆ, ಮತ್ತು ನಮಗೆ ವಿದ್ಯೆ ಹೇಳ್ಕೊಡ್ತಾರಲ್ಲ ಫಸ್ಟು ನಮ್ಮ ಜೀವನ ನಡೆಸೋಕ್ಕೆ, ಇವತ್ತು ಏನೇನು ಕೆಲಸದಲ್ಲಿದ್ದೀರೋ ಅದೇನೇನು ಓದ್ಕೊಂಬಂದಿದ್ದೀರೋ ಆ ಜೀವನ ನಡೆಸೋಕ್ಕೆ ಮಾಡಿರ್ತಕ್ಕಂಥ ಟೀಚರ್ಸ್ಗೆ, ಅವರು ಈ ಟಾಪ್ ಲೆವೆಲಲ್ಲಿ ಕಲಿಯುಗದಲ್ಲಿ ನಮಗೆ ಸಹಾಯ ಅಸ್ತ್ರ ಆಗಿರ್ತಾರೆ. ನಾವು ಒಂದು ಮಾರ್ಗದರ್ಶಿ, ನಾನು ಎಸ್ಪೆಷಲಿ ಒಂದು ಮಾರ್ಗದರ್ಶಿಯಾಗಿದ್ದೀನಿ. ನಿಮ್ಮ ಜಾತಕ ಹೇಳಿ ಅದು ಹೇಳಿ ಇದು ಹೇಳಿ ಯಾವುದೋ ಒಂದು ಸಿಕ್ಕಾಪಟ್ಟೆ ಕಷ್ಟ ಜ್ಯೋತಿಷ್ಯ ಅಂತ ಹೇಳ್ತಕ್ಕಂಥದ್ದು ಸುಳ್ಳು, ಅಪ್ಪಟ ಸುಳ್ಳು. ಜ್ಯೋತಿಷ್ಯ ಅಂತ ಯಾರಾದರೂ ಕಷ್ಟ ಅಂತಂದರೆ ಅವನು ಯಾರು ಓದಿರ್ತಾನೆ 20 ವರ್ಷ, ಅವನು ಯಾವುದು ಪ್ರೆಡಿಕ್ಷನ್ ಸರಿಯಾಗಿ ಬರೋದಿಲ್ಲ. ಯಾಕಂದರೆ ಪ್ರೆಡಿಕ್ಷನ್ ಈಸ್ ನಾಟ್ ಸೋ ಈಸಿ. ಯಾಕಂದರೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಒಂದಿದೆ.
ದಟ್ ವರ್ಕ್ಸ್ ಆನ್ ಕರ್ಮ ಥಿಯರಿ. ಓಕೆ, ಇದಷ್ಟು ಮಾತಾಡೋಣ ಗುರುಜಿ, ಬ್ರೇಕ್ ನ ತಗೊಳ್ಳುವಂತಹ ಸಮಯ. ಸೊ ವೀಕ್ಷಕರ, ಈಗಾಗಲೇ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರೋ, ಆಲ್ ದಿ ವೆರಿ ಬೆಸ್ಟ್. ನಾಳೆ ಅಗ್ನಿಹೋತ್ರ ಅದ್ಭುತವಾಗಿರುವಂತಹ ಕ್ಲಾಸಸ್ ನ ಗುರುಜಿಯ ಮುಖಾಂತರ ನೀವು ಕಲ್ತ್ಕೊಳ್ತಾ ಇದ್ದೀರಾ. ಪ್ರಿಪೇರ್ ಆಗಿ, ವೆಲ್ ಪ್ರಿಪೇರ್ ಆಗಿ ಬನ್ನಿ. ಇವತ್ತು ನೈಟ್ ಚೆನ್ನಾಗಿ ನಿದ್ದೆ ಮಾಡಿ, ನಾಳೆ ಕ್ಲಾಸ್ಗೆ ಒಂದು ಫ್ರೆಶ್ ಮೈಂಡ್ ಇಂದ ಬಂದು ಕಲ್ತ್ಕೊಳ್ಳಿ. ಕಷ್ಟ ಅನ್ನೋದು ಯಾವುದು ಇಲ್ಲ. ನಕ್ಷತ್ರ ನಾಡಿ ಕೂಡ ತುಂಬಾನೇ ಈಸಿಯಾಗಿ ಗುರುಜಿ ಹೇಳ್ಕೊಡ್ತಾರೆ. ಡೇಟ್ಸ್ ನ ಹೇಳ್ತೀನಿ, ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಸಣ್ಣದೊಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ನಾಳೆ ಬ್ಯಾಂಗ್ಳೂರಲ್ಲಿ ಅಗ್ನಿಹೋತ್ರ ಇದೆ ಅಕ್ಟೋಬರ್ 6ಕ್ಕೆ, ಹುಬ್ಳಿಯಲ್ಲಿ ಅಗ್ನಿಹೋತ್ರ ಅಕ್ಟೋಬರ್ 12, ಬೆಂಗಳೂರು ನಕ್ಷತ್ರ ನಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರಮ್ಮ. ಡೇಟ್ ಆಫ್ ಬರ್ತ್ ಹೇಳಿ. 31/3/77. 31/3/77. 77. ಓಕೆ. ಹುಟ್ಟಿರುವಂತಹ ಟೈಮಿಂಗ್ಸ್ ಏನು? ರಾತ್ರಿ 11:30. 11:30 ರಾತ್ರಿ. ಹುಟ್ಟಿರುವಂತ ಊರು ಯಾವ್ದು? ಗುಟ್ಟಳ್ಳಿ ಮೇಡಮ್. ಬ್ಯಾಂಗ್ಳೂರ್ ಅಲ್ವಾ? ಓಕೆ ಓಕೆ, ಫೈನ್, ಮಾತಾಡಿ. ಅದಕ್ಕೂ ಮುಂಚೆ ಅಕ್ಟೋಬರ್ 12ಕ್ಕೆ ಬೆಂಗಳೂರಲ್ಲಿ ಕ್ಲಾಸಸ್ ನ ಮಾಡ್ತಾ ಇದ್ದಾರೆ ಗುರುಜಿ ನಕ್ಷತ್ರ ನಾಡಿ. ನಾಳೆ ಅಗ್ನಿಹೋತ್ರದ ಕ್ಲಾಸಸ್ ಇದೆ, ಆ ಇಂಟ್ರೆಸ್ಟ್ ಇದ್ರೆ ಬನ್ನಿ ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ಕಾರ ಗುರುಜಿ. ಕುಜದಶೆ ಸ್ಟಾರ್ಟ್ ಆಗಿದೆ. ಕುಜದಶೆಯಲ್ಲಿ 3, 5, 12, 6, 7, 10 ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಪಾಸಿಟಿವ್ ಎರಡು ಇದೆ. ಯಾವ ವಿಚಾರ ಅಂತ ಹೇಳಿ ನಾನು ಮಾತಾಡ್ಬೋದು ಮುಂದೆ ಇದ್ರ ಬಗ್ಗೆ ಗುರುಜಿ? ಹಿಂಗ ಇರ್ತೀವಿ ಏನ? ಯಾರ್ದ ಜಾತಕ? ನಂದೆ ಗುರುಜಿ. ಏನ್ ವಿಚಾರ ಕೇಳ್ಬೇಕಾಯ್ತಾ? ಆರೋಗ್ಯದ ಕೇಳ್ಬೇಕಾಯ್ತಾ? ಆರೋಗ್ಯ ಆದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. 1, 4, 6, 8, 10, 12 ಕಾಂಬಿನೇಷನ್ ಒಳ್ಳೇದಲ್ಲ. ಆಪರೇಷನ್ ಆಗ್ತಕ್ಕಂಥ ಕಾಂಬಿನೇಷನ್ ಇದೆ. ಸ್ವಲ್ಪ ಬಿದ್ದು ಏಟ್ ಮಾಡ್ಕೊಳ್ತಕ್ಕಂಥ ದಶಾ ತೋರಿಸ್ತಾ ಇದೆ. ಮತ್ತೆ ಮನೆ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ನಿಮ್ಮ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಹೆಸರಲ್ಲಿ ಇದ್ರೂ ಕೂಡ ಸ್ವಲ್ಪ ತ್ರಾಸ ಆಗ್ತಕ್ಕಂಥ ತೋರಿಸ್ತಾ ಇದೆ. ಜಾಬಲ್ಲಿ ಇದ್ರೆ ಸ್ವಲ್ಪ ಎಕ್ಸಲೆಂಟ್ ಆಗಿದೆ, ಏನೂ ತೊಂದರೆ ಇಲ್ಲ. ಒಂದೊಂದು ವಿಚಾರದಲ್ಲಿ ಒಂದೊಂದಿರುತ್ತೆ. ನಾವು ಎಲ್ಲ ಒಂದರಲ್ಲೇ ಹಾಕಕ್ಕಾಗಲ್ಲ, ಯಾಕಂದ್ರೆ ಜ್ಯೋತಿಷ್ಯ ಹಂಗಲ್ಲ. ಯಾಕಂದ್ರೆ ನಮ್ಗೆ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ಬೈಫರ್ಕೇಶನ್ ಮಾಡ್ಕೋಬೇಕು. ಎಜುಕೇಷನ್ ಸಪ್ರೇಟು, ಮ್ಯಾರಿಡ್ ಲೈಫ್ ಸಪ್ರೇಟು, ಹಣ ಬರ್ತಕ್ಕಂಥ ಸಪ್ರೇಟು, ಹೌಸ್ ಕನ್ಸ್ಟ್ರಕ್ಷನ್ ಸಪ್ರೇಟು, ಹೆಲ್ತ್ ಸಪ್ರೇಟು. ಸೊ ಸ್ಪೆಸಿಫಿಕ್ ಆಗಿ ನಿಮ್ಮ ಹೆಸರಲ್ಲಿ ಸ್ವಲ್ಪ ಸಾಧ್ಯ ಆಗೋದಿಲ್ಲ. ಇದ್ರೂ ಕೂಡ ಅಲ್ಲಿ ವಾಸ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಕಾರಣದಿಂದ ಮಾರ್ತಕ್ಕಂಥ ಪರಿಸ್ಥಿತಿ ನಿಮಗೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮತ್ತೆ ರಾಹು ಮುಂದೆ ಬರ್ತಕ್ಕಂಥದ್ದು 3, 5, 10 ಕಾಂಬಿನೇಷನ್ನು ಮನೆ ತಗೊಂಡ್ರು ಕೂಡ ಅಲ್ಲಿ ವಾಸ ಆಗೋದು ಕಷ್ಟ ಆಗುತ್ತೆ. ಅಲ್ಲಿ ಏನೋ ಒಂದು ತೊಂದರೆ ಬರುತ್ತೆ, ಚೇಂಜ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಮಾರ್ತಕ್ಕಂಥದ್ದೊಂದು ಕಾಂಬಿನೇಷನ್ ಬರುತ್ತೆ. ನಿಮ್ಮ ಯಜಮಾನರದ್ದು ಅಥವಾ ಇನ್ಯಾರಿದಾರೋ ಅವರ ಜಾತಕ ನೋಡ್ಕೊಂಡು ನಾವು ಹೇಳಬೇಕಾಗತ್ತೆ. ಇಲ್ಲಿ ಕಾಂಬಿನೇಷನಲ್ಲಿ ಮನೆ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ಬಟ್ ಆದರೂ ಕೂಡ ಒಂದು ಪ್ರಯತ್ನ ಪಡಿ, ಲೋನ್ ಹೋಗಿ ಸಾಧ್ಯವಾದಷ್ಟು ಎಲ್ಲೋ ಒಂದು ಕೈ ಸಾಲ ಮಾಡಿಕೊಂಡು ನಿಮ್ಮ ಶಕ್ತಿಗೆ ಮೀರಿ ನೀವು ಮನೆ ಕಟ್ತಕ್ಕಂಥದ್ದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ತುಂಬ ಜನ ಪ್ಲ್ಯಾನಿಂಗ್ ಇಲ್ಲ, ನಮಗೆ ಆದಾಯ ಒಂದು 10 ಲಕ್ಷ ಬಂತು ಅಂತಂದರೆ ನಮಗೆ ಅದು ಅಷ್ಟರಲ್ಲೇ 10 ಲಕ್ಷದಿಂದ ಒಂದು 20 ಲಕ್ಷ ಒಳಗಡೆ ಮನೆ ಕಟ್ತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥದ್ದು. ಏಕ್ ತಮ್ಮ 40 ಲ್ಯಾಕ್ 50 ಲ್ಯಾಕ್ ಕಟ್ಬಿಡ್ತಾರೆ, ಅಯ್ಯೋ ಆದಿದ್ದಾಯ್ತು ನೋಡೋಣ ಅಂತ. ಆಮೇಲೆ ಅದು ಎಲ್ಲಿಗೆ ಹೋಗುತ್ತೆ ಅಂತಂದರೆ, ನಾವು ಏನು ಮನೆ ಒಂದು 40 ಲಕ್ಷದ ಒಂದು ವ್ಯಾಲ್ಯೂ ತೊಗೊಂಡಿರ್ತೀವಿ ಅದು 80 ಲಕ್ಷ ಆಗಿಬಿಡುತ್ತೆ. ಆಮೇಲೆ 80 ಲಕ್ಷ ಆದಾಗ ನಾವು ಆ ರೇಟ್ಗೂ ಜನ ಬರಲ್ಲ. ಆಮೇಲೆ ಮನೆ ತೊಗೊಳೋದೇನೋ ಈಗ ಈಸಿ ಈ ಒಂದು ಕಲಿಯುಗದಲ್ಲಿ, ಮಾರೋದು ಭಾಳ ಕಷ್ಟ. ಯಾರ್ಯಾರಿಗೆ ಮನೆ ಇಲ್ಲ ತಲೆ ಕೆಡಿಸ್ಕೊಬೇಡಿ. ನೀವು ಒಂದು ಮನೆ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೆ ಒಂದು ಮಾಡೋಣ, ಬಟ್ ಅದನ್ನು ಕಷ್ಟಪಟ್ಟು ಮಾಡಿದಾಗ ಅಲ್ಲಿ ಏನಾದರೂ ಒಂದು ಎಡವಟ್ಟಾಯಿತು ಅಂತಂದರೆ, ನಮಗೆ ಲಾಂಗ್ ಟರ್ಮ್ ಪೇಮೆಂಟ್ ಆಗಿಲ್ಲ ಅಂತಂದರೆ, ನಮ್ಗೆ ಏನಾದ್ರು ಒಂದು ಬಿಸ್ನೆಸ್ಸಲ್ಲಿ ನಮ್ಗೆ ಲಾಸ್ ಆಯಿತು ಅದನ್ನು ಕಟ್ಟೋಕ್ಕಾಗಿಲ್ಲ, ಅಥವಾ ಕೆಲಸ ಕಳ್ಕೊಂಡ್ವಿ ಕಟ್ಟೋಕ್ಕಾಗಿಲ್ಲ, ಯಾವಾಗಲೂ ಪ್ಲ್ಯಾನ್ ಬಿ ಇಟ್ಕೊಂಡಿರಬೇಕು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ವರ್ಕ್ ಮಾಡಬೇಕು. ವೆರಿ ಡೇಂಜರಸ್ ಸಿಚುಯೇಷನ್ನು, ಭಾಳ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಕ್ಕಂಥದ್ದು. ಅಥವಾ ನಮಗೆ ಬ್ಯಾಕಪ್ ಇರಬೇಕು, ತಂದೆ ತಾಯಿ ಬ್ಯಾಕಪ್ಪು ಅಥವಾ ಮಾವನವ್ರ ಬ್ಯಾಕಪ್ಪು, ಏನಾರಾದರೂ ಕೂಡ ಅವ್ರು ನಮ್ಮನ್ನು ಮೇಲಕ್ಕೆತ್ತಾರೆ. ಆ ಥರದ್ದೆಲ್ಲ ನಮ್ಮ ಸರೌಂಡಿಂಗಲ್ಲಿ ಬ್ಯಾಕಪ್ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ಮಾಡಬೇಕು. ಇಲ್ಲಾಂದರೆ ಜ್ಯೋತಿಷ್ಯದ ಮೇಲೆ ನೀವು ಸಂಪೂರ್ಣವಾಗಿ ನಂಬಿಕೆ ಇದ್ದರೆ ಬಂದು ನಕ್ಷತ್ರ ನಾಡಿ ಕಲಿತ್ರೆ ಡೆಫಿನೆಟ್ಲಿ ನಮ್ಮ ಮನೆ ಕಟ್ಟೋ ಯೋಗ ಮತ್ತು ಏನಾದ್ರು ಒಂದು ಮುಂದೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ತುಂಬ ಜನಕ್ಕೆ ನಕ್ಷತ್ರ ನಾಡಿ ಕಲ್ತಿರೋರಿಗೆ ಇದು ಎಲ್ಲ ವಿಚಾರದಲ್ಲೂ ಹೆಲ್ಪ್ ಆಗಿದೆ. ಎಷ್ಟೋ ಜನ ಅದನ್ನು ನೋಡಿಕೊಂಡು ನಾನು ಮನೆ ಕಟ್ಟಲೇಬೇಕು ಸರ್, 10 ವರ್ಷದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿ ಬಂದು ಕಲ್ತ್ಕೊಂಡವರು, ಇನ್ನೂ 4 ವರ್ಷ ಆಗಲ್ಲ ಸರ್, ಇದನ್ನು ನೋಡಿದ್ದೀನಿ ನೀವು ಹೇಳ್ಕೊಳ್ತಕ್ಕಂಥದ್ದು 3, 5, 10 ಕಾಂಬಿನೇಷನ್ ಇದೆ, ಈಗ ರಿಸ್ಕ್ ತೊಗೊಳ್ಳೋದು ಬೇಡ. ಇಲ್ಲಿ ಬಂದ ಮೇಲೆ ಎಷ್ಟೋ ಸಮಾಧಾನ ಆಗುತ್ತೆ ಅವ್ರಿಗೆ, ಸಮಾಧಾನ ಆದಾಗ. ಆದರೆ ಎಲ್ಲೋ ಒಂದು ಕಡೆ ಆಸೆ ಇದ್ದಿದ್ದು ಒಂದು ಸ್ವಲ್ಪ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ತಾಳೋಣ ಅಂತ ಬರುತ್ತೆ. ಆಮೇಲೆ ಅವಾಗ ಅವರು ಹಸ್ಬೆಂಡ್ದು ನೋಡಕ್ಕೆ ಹೋಗ್ತಾರೆ, ಮಕ್ಕಳದಲ್ಲಿದೆಯಾ ನೋಡಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಅವ್ರು ಕೂಡಿಟ್ಟಿರ್ತಕ್ಕಂಥದ್ದು ಮಕ್ಕಳಲ್ಲಿದ್ದಾಗ, ಮಕ್ಕಳು ಏನಾದ್ರು ಜಾಬ್ ಜಾಯ್ನ್ ಆದಮೇಲೆ ಅವನ ಹೆಸರಲ್ಲಿ ಒಂದು ತೆಗೆದು ಅವನಿಗೆ ದುಡ್ಡು ಕೊಡ್ತಕ್ಕಂಥದ್ದು,
ಈ ರೀತಿ ನಾವು ಹೋದ್ರೆ ನಾವು ಮಾಡ್ತಕ್ಕಂತ ಒಂದು ಇದು ಎಡವಟ್ಟು ಸ್ವಲ್ಪ ಒಳ್ಳೇದಾಗುತ್ತೆ. ಯಾಕಂದ್ರೆ ಕಲಿಯುಗದಲ್ಲಿ ನಮ್ಮ ಕರ್ಮಗಳನ್ನ ನಾವು ಅನುಭವಿಸ್ಬೇಕು. ಎಲ್ಲೋ ಒಂದು ಕಡೆ ಕರ್ಮಗಳನ್ನ ಸ್ವಲ್ಪ ಸ್ಲೈಟ್ ಆಗಿ ಒಂದು ದುರ್ಬೀನ್ ಹಾಕಿ ನೋಡ್ತಕ್ಕಂಥದ್ದು ನಮ್ಮ ಜೀವನ ಹೇಗಿದೆ ಅಂತೇಳಿ ಒಂದು ಪಕ್ಷಿ ನೋಟ ಥರ, ಒಂದು ಬರ್ಡ್ಸ್ ಐ ವ್ಯೂ ಥರ ನೋಡೋಕ್ಕೆ ನಮ್ಮ ನಕ್ಷತ್ರ ನಾಡಿ ಅಂತೂ ಖಂಡಿತ ಜೀವನಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ಶಾಸ್ತ್ರನೂ ಈ ಲೆವೆಲ್ಲು ನಿಮಗೆ ಹೆಲ್ಪ್ ಮಾಡಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಪಾರ ಜನಸಂಖ್ಯೆ ಇದ್ದಾರೆ, ಕಲ್ತಿರೋದು ಭಾಳ ಕಮ್ಮಿ. ಕಲೀರಿ, ಎಷ್ಟು ಸಾಧ್ಯನೋ ನಾನು ಹೇಳ್ಕೊಡೋಕ್ಕೆ ಸಾಧ್ಯ ನಾನು ಮಾಡಿಕೊಡ್ತೀನಿ. ಕಲೀರಿ, ಪ್ರಾಕ್ಟೀಸ್ ಬೇಕು. ಟಫೇ ಇಲ್ಲ ಇದು. ಸ್ಟಾರ್ಟಿಂಗ್ ಒನ್ ಡೇ ಟೂ ಡೇಸ್ ಅಷ್ಟೇ ಅದು. ಆಮೇಲೆ ಮಾಡ್ತಾ ನೋಡ್ತಾ 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 ನೀರು ಕುಡ್ದಂಗೆ. ಜ್ಯೋತಿಷ್ಯ ಯಾವತ್ತೂ ಕಷ್ಟ ಇಲ್ಲ, ಮೋಸ್ಟ್ ಈಸಿಯೆಸ್ಟ್. ವೇದಗಳು ಕಲಿಯೋಕ್ಕೆ ಕಷ್ಟ, ಮಂತ್ರಿಗಳು ಕಲಿಯೋಕ್ಕೆ ಕಷ್ಟ, ಆದರೆ ಜ್ಯೋತಿಷ್ಯ ಹೇಳೋ ಅಷ್ಟು ಸುಲಭ ಮತ್ತೊಂದಿಲ್ಲ. ಇಲ್ಲಿ ಏನು ಮಾಡ್ತಾರೆ, ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ, ಅಲ್ಲಿ ಮಂತ್ರನ ಮಿಕ್ಸ್ ಮಾಡ್ತಾ ಇರ್ತಾರೆ, ಅಲ್ಲೆಲ್ಲೋ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅನೇಕ ಮಂತ್ರಗಳು ಒಂದು ಬಂದಿದ ತಕ್ಷಣ ವಟ 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 ಅಂತ ಒಂದಷ್ಟು ಮಂತ್ರಗಳು ಹೇಳ್ತಾ ಇರ್ತಾರೆ. ಮಂತ್ರ ಒಳ್ಳೇದೆ, ಮಂತ್ರ ಶಕ್ತಿ ಇದೆ, ಅದು ಹೇಳಿದ ತಕ್ಷಣ ಓ ಜ್ಯೋತಿಷ್ಯ ಅಂತಂದರೆ ಈ ಮಂತ್ರಗಳೆಲ್ಲ ಗೊತ್ತಿರಬೇಕು. ನಾನು ಅಸ್ಟ್ರಾಲಜಿ ಸಬ್ಜೆಕ್ಟ್ ಈಸ್ ಡಿಫರೆಂಟ್, ಆಗಮ ಸಬ್ಜೆಕ್ಟ್ ಈಸ್ ಡಿಫರೆಂಟ್, ವೇದಿಕ್ ಇಸ್ ಡಿಫರೆಂಟ್, ವೇದಾಸ್ ಆರ್ ಡಿಫರೆಂಟ್, ಹೋಮಾಸ್ ಆರ್ ಡಿಫರೆಂಟ್, ಮಂತ್ರ ಬೇರೆ, ಬಹಳಷ್ಟು ಬರುತ್ತೆ ಮಂತ್ರದಲ್ಲಿ. ಸೊ ಆ ವಿಚಾರದಲ್ಲಿ ನಾನು ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಜ್ಯೋತಿಷ್ಯಕ್ಕೂ ಅದಕ್ಕೂ ಮಿಕ್ಸ್ ಮಾಡ್ತಾ ಇದ್ದಾರೆ ವಾಹಿನಿಲಿ ಬರ್ತಕ್ಕಂಥವ್ರು ಎಲ್ಲ ಮಂತ್ರಗಳು ಹೇಳಿ ಅಯ್ಯೋ ಈ ಮಂತ್ರ ಎಲ್ಲ ಹೇಳ್ಕೊಬೇಕಾ ನಾವು, ಅದೆಲ್ಲ ಗೊತ್ತಿಲ್ಲ ನಾವು, ಜ್ಯೋತಿಷ್ಯ ಹಂಗಾರೆ ತುಂಬ ಕಷ್ಟ, 10 ವರ್ಷ 20 ವರ್ಷದ ಅನುಭವ ಬೇಕಾಗೇ ಇಲ್ಲ. ನಮ್ಮ ಇಂಜಿನಿಯರ್ಸ್ ದೇ ಆರ್ ದಿ ಫಸ್ಟ್ ಅಸ್ಟ್ರಾಲಜರ್ಸ್ ಅಂತ ಅವ್ರಿಗೆ ಫಸ್ಟ್ ಕೈ ಮುಗಿತೀನಿ ನಾನು. ದೇ ಹ್ಯಾವ್ ಮೇಡ್ ಇಟ್ ಸೋ ಸಿಂಪ್ಲರ್. 8 ವರ್ಷ ಅಲ್ಲ, ಒಂದು 25 ವರ್ಷದಿಂದ ನಾವು ಜಾತಕ ಬರೆಸ್ಬೇಕು ಅಂತಂದರೆ 2 ದಿವಸ ಬಿಟ್ಕೊಂಡು ಬನ್ನಿ ಅಂತ ಇದ್ರು. ಯಾಕಂದರೆ ಆಗಿನ ಕಾಲದ ಯಾವ ಟೈಮ್ ನೀವು ಏ ಇಸ್ವಿ ಹೇಳಿದ್ರು, ನೀವೊಂದು 70 75ರಲ್ಲಿ ಹೋಗಿದ್ರೆ ಜಾತಕ ಬರ್ಸೋಕ್ಕೆ, ಆವಾಗ ನಮಗೆ 60ರಲ್ಲಿ ಯಾರೋ ಹುಟ್ಟಿದ್ದಾರೆ ನೋಡಿ ಅಂತಂದರೆ 1960 ಒಂದು ಪಂಚಾಂಗ ತೊಗೊಂಬರ್ಬೇಕಾಯ್ತು. ಆ ಪಂಚಾಂಗ ತೊಗೊಂಬಂದು ನೀವು ಕೊಟ್ಟಿರ್ತಕ್ಕಂಥ ಡೇಟಾ ನೋಡಿ, ಡೇಟ್ ನೋಡಿ, ಟೈಮ್ ನೋಡಿ, ವರ್ಕೌಟ್ ಮಾಡಿ, ಅಲ್ಲಿ ಗ್ರಹ ಸ್ಫುಟ ಹಾಕಿ, ಲಗ್ನ ತೊಗೊಂಡು, ಸೂರ್ಯನ ಉದಯ ತೊಗೊಂಡು, ಸೂರ್ಯ ಉದಯದಿಂದ ಕ್ಯಾಲ್ಕುಲೇಷನ್ ಮಾಡಿಕೊಂಡು, ಅಲ್ಲಿ ಬರ್ತಕ್ಕಂಥ ರೇಖಾಂಶ ಅಕ್ಷಾಂಶ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಅದಾದ ಮೇಲೆ ಗತಿ ವಿಗತಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಇದೆಲ್ಲ ನಾವು ಮಾಡಿದ್ದೀವಿ, ಇದೆಲ್ಲ ನಾವು ಕಲ್ತಿದ್ದೀವಿ. 15-20 ವರ್ಷದಲ್ಲಿ ನಾನು ಕಲ್ತಿದ್ದೀನಿ. ಆದರೂ ಕೂಡ ಜ್ಯೋತಿಷ್ಯರ ಥರ ವೇಷ ಹಾಕೊಂಬಂದು ಹೇಳಿ ನಮ್ಮ ಜ್ಯೋತಿಷ್ಯ ಅಷ್ಟು ಕಷ್ಟ ಅಂತ ಹೇಳೋದೇ ಇಲ್ಲ. ಭಾಳ ಸಿಂಪಲಾಗಿ, ಸೈಂಟಿಫಿಕ್ ಆಗಿ, ಈಗಿನ ಇರತಕ್ಕಂಥ ಟ್ರೆಂಡ್ ಪ್ರಕಾರ ನಾನು ನಿಮ್ಮ ಮುಂದೆ ಕೂತಿದ್ದೀನಿ. ಜ್ಯೋತಿಷ್ಯನ ಭಾಳ ಈಸಿ, ಆ್ಯಂಡ್ ಇಟ್ಸ್ ಎ ದೇರ್ ಈಸ್ ಎ ಟ್ರೂತ್, ದೇರ್ ಈಸ್ ಎ ಟ್ರೂತ್ ಇನ್ ಅಸ್ಟ್ರಾಲಜಿ. ಯಾಕಂದರೆ ಯಾರ್ಯಾರು ಸಾಫ್ಟ್ವೇರಲ್ಲಿದ್ದಾರೆ, 7,000 ಜನ ಕಲ್ತಿದ್ದಾರೆ. ಏನು ಬರೀ ಯಾರೋ ಬರೀ ಅನ್ಎಜುಕೇಟೆಡ್ ಅಂತ ಹೇಳ್ಬೋದು, ನಾಟ್ ಎಜುಕೇಟೆಡ್ ಅಂತ ಹೇಳ್ತೀವಿ, ಅನ್ಎಜುಕೇಟೆಡ್ಗಿನ ಹೆಚ್ಚಿಗೆ ನಾಟ್ ಎಜುಕೇಟೆಡ್ ಬಂದು ಕಲ್ತಿಲ್ಲ. ಯಾರೋ 3 ಜನಗಳು ಬಂದು ನನ್ನ ಕ್ಲಾಸಲ್ಲಿ ಕೂತಿಲ್ಲ. ಅಥವಾ ಯಾರೋ ಹೇಳ್ತಾರಲ್ಲ, ಯಾರ್ಯಾರೋ ನೋಡ್ತಾರೆ ಸ್ವಲ್ಪ ಮೈಂಡ್ ಲೆಸ್ ಇರ್ತಕ್ಕಂಥವ್ರು ನೋಡ್ತಾರೆ ಅಂತ. ನಮ್ಮ ನಮ್ಮ ಟೈಮ್ಗಳು ಚೆನ್ನಾಗಿರ್ಬೇಕಾದ್ರೆ ನಾವೆಲ್ಲ ಹೈ ಫ್ಲೈಯಿಂಗ್ ಇರ್ತೀವಿ. ಒಂದ್ಸತಿ ಹೊಡೆತ ಕೊಡ್ತು ಅಂತಂದರೆ, ಇವನ್ ಅಂಬಾನೀಸ್ ವಿಲ್ ಲುಕ್ ಅಟ್ ಹಾರೋಸ್ಕೋಪ್, ಮಲ್ಯಾಸ್ ವಿಲ್ ಲುಕ್ ಅಟ್ ಹಾರೋಸ್ಕೋಪ್, ಬಿರ್ಲಾಸ್ ವಿಲ್ ಲುಕ್ ಅಟ್ ಹಾರೋಸ್ಕೋಪ್, ಇವನ್ ಮೋದಿ ವಿಲ್ ಆಲ್ಸೋ ಲುಕ್ ಅಟ್ ಇಸ್ ಹಾರೋಸ್ಕೋಪ್ ಇವತ್ ಟುಡೇ ಆರ್ ಟುಮಾರೋ, ಇವನ್ ಟ್ರಂಪ್ ಆಲ್ಸೋ ವಿಲ್ ಚೆಕ್ ಇಸ್ ಫೋರ್ಸ್ ಆಫ್ ಫಾರ್ಚೂನ್ ಟೆಲಿಂಗ್ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಇದರಲ್ಲಿ. ಗುರುಜಿ, ಸೊ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಸಿನ ಅಗ್ನಿಹೋತ್ರ ಕ್ಲಾಸಸ್ಸು ನಾಳೆ ಬೆಂಗಳೂರಿನಲ್ಲಿದೆ. ನೆಕ್ಸ್ಟ್ ಅಕ್ಟೋಬರ್ 6ಗೆ ಹುಬ್ಳಿಯಲ್ಲಿ ಅಗ್ನಿಹೋತ್ರ ಇರುತ್ತೆ, ಅಕ್ಟೋಬರ್ 12ಗೆ ಬೆಂಗಳೂರಲ್ಲಿ ನಕ್ಷತ್ರ ನಾಡಿ, ನವೆಂಬರ್ 2 ಮೈಸೂರು, ನವೆಂಬರ್ 16 ಮುಂಬೈ, ನವೆಂಬರ್ 30 ಉಡುಪಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸಿನ. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 4/10/1994. ಹುಟ್ಟಿರೋದು ಸಾಯಂಕಾಲ 5:05, ಸಾಯಂಕಾಲ 5:05. ಹುಟ್ಟಿರುವಂತ ಊರು ಧಾರವಾಡ. ಧಾರವಾಡ. ಅಕ್ಟೋಬರ್ 6ಗೆ ಹುಬ್ಳಿಗೆ ಬರ್ತಾ ಇದಾರೆ ಗುರುಜಿ. ಅಗ್ನಿಹೋತ್ರದ ಕ್ಲಾಸಸ್ ಇದೆ ಮಾ, ಇಂಟ್ರೆಸ್ಟೆಡ್ ಇದೆ? ಕೇಳಿದೆ ಕೇಳಿದೆ ಮೇಡಮ್, ಈಗ ಇಷ್ಟ ತನಾದ್ರು. ಓಕೆ ಓಕೆ, ಮಾತಾಡಿ ಗುರುಜಿ. ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಕನ್ಯಾ ರಾಶಿ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ರಾಹು ದೇಶ ನಡೀತಾ ಇದೆ. ರಾಹು ದೇಶ 2020 ಶನಿ ಭುಕ್ತಿ ನಡೀತಾ ಇದೆ. ರಾಹು ಮತ್ತೆ ಶನಿ ಮತ್ತೆ 2000 ಏಪ್ರಿಲ್ 11 ಕುಜ 11 ಆದ ನಂತರ ರಾಹು ಶನಿ ಕುಜ
ರಾಹು ಬಹಳ ಸೆಲೆಕ್ಟಿವ್ ಆಗಿರ್ತಾರೆ. ಸ್ವಲ್ಪ ಬರ್ತಕ್ಕಂಥದ್ದು ನಿಮಗೆ ಸೆಟ್ ಆಗಲ್ಲ, ನಿಮಗೆ ಸೆಟ್ ಆಗ್ತಕ್ಕಂಥ ಅವ್ರಿಗೆ ಸೆಟ್ ಆಗಲ್ಲ, ಬಟ್ ಇವ್ರಿಗೆ ಇಷ್ಟ ಆಗದೆ ಇರತಕ್ಕಂಥ ಕಾಂಬಿನೇಷನ್ 5-10 ಕಾಂಬಿನೇಷನ್ ತೋರಿಸ್ತಾ ಇದೆ. ಭಾಳಷ್ಟು ಕಡೆ 5-10 5-10 ಇತ್ತು ಅಂತಂದರೆ ಸ್ವಲ್ಪ ಟಫ್ ಆಗಿ ಸೆಲೆಕ್ಟ್ ಆಗ್ತಕ್ಕಂಥದ್ದು ಸ್ವಲ್ಪ ಗೋಚರ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೆರಿ ಸ್ವಲ್ಪ ಸಾಧ್ಯವಾದಷ್ಟು ಬೇಗ ಶೀಘ್ರವಾಗಿ ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಡಿಲೇ ಮಾಡಿದ್ರೆ ಸಾಕಷ್ಟು ಆಪರ್ಚುನಿಟಿಗಳನ್ನ ಮತ್ತು ತುಂಬ ಆಪ್ಷನ್ಸ್ಗಳನ್ನ ನಾವು ಮಿಸ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಕಾಂಪ್ರಮೈಸ್ ಆಗಿ ಈ ಒಂದು ಕಾಂಬಿನೇಷನನ್ನು ನಾನು ಸಜೆಸ್ಟ್ ಮಾಡೋದು, ತುಂಬ ಪ್ಯಾರಾಮೀಟರ್ಸ್ ನೋಡೋದಕ್ಕೆ ಬದಲು ಕೆಲವೊಂದು ಕಾಂಪ್ರಮೈಸ್ ಆಗಿ ಮಾಡ್ಕೊಳ್ತಕ್ಕಂಥದ್ದು ಈ ಜಾತಕ ಹೇಳ್ತಾ ಇದೆ. ಯಾಕಂದರೆ ಯಾವಾಗ 5-10 ಕಾಂಬಿನೇಷನ್ ರಾಹುನಲ್ಲಿ ಬರುತ್ತೆ, ಸಾಕಷ್ಟು ಗ್ರಹಗಳಲ್ಲಿ 5-10 ಕಾಂಬಿನೇಷನ್ ಬರುತ್ತೆ, ಮೋರ್ ಸೆಲೆಕ್ಟಿವ್ ಆಗ್ತೀವಿ ಅಥವಾ ವೆರಿ ಇಂಥದ್ದೇ ಬರಬೇಕು ಅನ್ನೋದು ಒಂದು ತುಂಬ ಒಂದು ಸೆಟ್ ಆಗದೆ ಇರತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಬಟ್ ಶೀಘ್ರವಾಗಿ ಮದುವೆ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಬಂದಿರತಕ್ಕಂಥದ್ದು ಪ್ಯಾರಾಮೀಟರ್ಸು 90% ಚೆನ್ನಾಗಿತ್ತು ಅಂತಂದರೆ ಅಥವಾ 60-70% ಚೆನ್ನಾಗಿತ್ತು ಅಂತಂದರೆ ನೀವು ಹೋಗೋದು ಒಳ್ಳೆಯದು. 7ನೇ ಮನೆ ಕಸ್ಪಲ್ಲು, ನೀವು ಕೊಟ್ಟಿರ್ತಕ್ಕಂಥ ಸಮಯದ ಆಧಾರದ ಮೇಲೆ ಹೇಳ್ತಕ್ಕಂಥದ್ದು, ಕಸ್ಪಲ್ಲು ಕೇತು ಇರೋದ್ರಿಂದ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ತೊಂದರೆದಾಯಕ ಆಗಿರ್ತಕ್ಕಂಥದ್ದು, ಸ್ವಲ್ಪ ಈಗೋ ಕ್ಲಾಶಸ್ ಆಗ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಆಗ್ತಕ್ಕಂಥದ್ದು ಇದೆ. ಸಾಧ್ಯವಾದಷ್ಟು ಯಾರನ್ನ ಮದುವೆ ಆಗ್ತಾರೆ ನೀವುಗಳು ನಿಮ್ಮ ಮಕ್ಕಳಿಗೆ ಚಾಲೆಂಜ್ ಮಾಡಬೇಕು. ನಿಮ್ಮ ಜಾತಕ ಹಿಂಗೆ ಹೇಳ್ತಾ ಇದೆ, ನೀವು ಸ್ವಲ್ಪ ಮಟ್ಟಿಗೆ ಜಗಳಾಡ್ತೀರಂತ ತೋರಿಸ್ತಾ ಇದೆ. ವಾಟ್ ಈಸ್ ಯುವರ್ ಸೇ ಅಂತ ಹೇಳಿ ಚಾಲೆಂಜಿಂಗ್ ಈ ಜ್ಯೋತಿಷ್ಯನ ಯು ಹ್ಯಾವ್ ಟು ಟೇಕ್ ಆಸ್ ಎ ಕೌನ್ಸಿಲಿಂಗ್ ಸೆಷನ್. ಜಾತಕನ ಇದನ್ನು ಬದಲಾಯಿಸೋಕ್ಕಾಗಲ್ಲ. ನಾವು ಜಾತಕ ನೋಡಿ ಯಾರನ್ನೋ ಮ್ಯಾಚ್ ಮಾಡ್ತೀವಿ, ನಮ್ಮನ್ನು ನಮ್ಮ ಮನಸ್ಥಿತಿ ನಮ್ಮ ಪರಿಸ್ಥಿತಿ ನಮ್ಮ ಮೈಂಡ್ ಮ್ಯಾಚ್ ಆಗಬೇಕು. ಈಗ ನಾನು ಕೋಪಿಷ್ಟ ಅಂತ ಬರುತ್ತೆ, ನಾನು ಒಂದು ಏನಂತಾರೆ ಸ್ವಾಭಾವಿಕವಾಗಿ ಕೋಪಿಷ್ಟ, ಯಾರು ಮದುವೆ ಮಾಡಿಕೊಂಡ್ರು ಸ್ವಲ್ಪ ನಿಲ್ಲೋದು ಕಷ್ಟ ಆಗುತ್ತೆ ಅಂತ ಒಂದು ಪರಿಣಾಮ ಬಂದಾಗ ಇನ್ನೊಬ್ಬರು ಮೂರನೇ ವ್ಯಕ್ತಿ ನಾವು ಚಾಲೆಂಜ್ ಮಾಡ್ತೀವಿ ನಿಮ್ಮದು ಮದುವೆ ಕಿತ್ತೋಗುತ್ತೆ ಯಾಕಂದರೆ ಜಾತಕ ಹೇಳ್ತಾ ಇದೆ ಅಂಥೇಳಿ ನನಗೆ ಅದ್ರ ರೋಷ ಬರಬೇಕು, ಇಲ್ಲ ನಾನು ಕಾಪಾಡ್ಕೊಳ್ತೀನಿ ಅಂತ ಒಂದು ರೋಷ ಬರಬೇಕು. ಸೊ ದಿಸ್ ಈಸ್ ವಾಟ್ ಈಸ್ ಕೌನ್ಸಿಲಿಂಗ್. ಜಸ್ಟ್ ನಿಮಗೆ ಕುಜದೋಷ ಆ ದೋಷ ಈ ದೋಷ ಅಂತ ಹೇಳ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ನಮ್ಮ ಆ್ಯಟಿಟ್ಯೂಡ್ ಸೇಮ್ ಇಟ್ಕೊಂಡ್ರೆ ಇವನ್ ಮ್ಯಾರೇಜ್ ಅಲ್ಲ, ಎನಿ ರಿಲೇಷನ್ಶಿಪ್ ವಿಲ್ ಫೇಲ್. ಎನಿ ರಿಲೇಷನ್ಶಿಪ್ ವಿಲ್ ಜಸ್ಟ್ ನಾಟ್ ಮ್ಯಾರೇಜ್, ಎನಿ ರಿಲೇಷನ್ಶಿಪ್ ವಿಲ್. ಸೊ ರಿಲೇಷನ್ ಚೆನ್ನಾಗಿರೋಕ್ಕೆ ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ನವರಾತ್ರಿಲಿ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ವೈಬ್ರೇಷನ್ ಇರತಕ್ಕಂಥದ್ದು, ನಾಳೆ ಅಗ್ನಿಹೋತ್ರ ಮಾಡ್ತಾ ಇದ್ದೀನಿ, ಸಕಾಲಕ್ಕೆ ಸಮಯ ಟೈಮ್ಗೆ ಬನ್ನಿ. 9:00 9:30 ಒಳಗೆ ಶುರು ಮಾಡ್ತಕ್ಕಂಥ ಒಂದು ಪ್ಲ್ಯಾನು. ಸಾಕಷ್ಟು ಜನ ಬಂದಿರೋದ್ರಿಂದ ಸ್ವಲ್ಪ ರಿಜಿಸ್ಟ್ರೇಷನ್ ಸ್ವಲ್ಪ ಸ್ಲೋ ಆಗುತ್ತೆ, ಸ್ವಲ್ಪ ಸಾಧ್ಯವಾದಷ್ಟು ಫಸ್ಟ್ ಕಮ್ ಫಸ್ಟ್ ಅವರ್ ಬೇಸಿಸಲ್ಲಿ ಸೀಟ್ಗಳು ನಮ್ಮ ಆಫೀಸ್ ನಮ್ಮ ಕ್ಲಾಸಸ್ ಅಂದರೆ ಮುಂದೆ ಕುತ್ಕೊಳ್ಳೋದು ಗಲಾಟೆ, ಚೇರ್ಗೆ ಹೊಡೆದಾಟ. ಸಾಕಷ್ಟು ಸಮಾಧಾನ ಮಾಡಿದ್ದೀನಿ ಭಾಳಷ್ಟು ಕ್ಲಾಸಲ್ಲಿ, ಎಲ್ಲಿ ಕುತ್ಕೊಂಡ್ರು ಕೇಳಿಸುತ್ತೆ ನಾನು ಕಾಣಿಸ್ತೀನಿ ಅಂತ, ಆದರೂ ಜಗಳ ಇದೇ ಸೀಟ್ ಬೇಕು ಅಂತೇಳಿ ಬನ್ನಿ. ನಾಳೆ ಒಂದು ಉತ್ತಮವಾಗಿರ್ತಕ್ಕಂಥ ದಿವಸ, ಅಗ್ನಿಹೋತ್ರ ಕಲ್ಯಾಣ ಮತ್ತು ಹುಬ್ಳಿಗೆ ಬರ್ತಾ ಇದ್ದೀನಿ 12 October. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಮಿಸ್ ಮಾಡಬೇಡಿ, ಡೋಂಟ್ ಎವರ್ ಮಿಸ್ ದಿಸ್ ಆಪರ್ಚುನಿಟಿ. ಆಲ್ ದಿ ಬೆಸ್ಟ್, ಒಳ್ಳೆಯದ ಮಾಡಲಿ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ಗುರುಜಿ ಕೂಡ ಡೇಟ್ನ ಹೇಳಿದ್ದಾರೆ, 12 October ಬೆಂಗಳೂರು ಅಂತ ಹೇಳಿದ್ರು. ಅದಾದ್ಮೇಲೆ 2 November ಮೈಸೂರು, 16 November ಮುಂಬೈ, 30 November ಉಡುಪಿ ಭೇಟಿ ಆಗ್ತೀನಿ. ಮತ್ತೆ ನಾಳೆ 9:00 ಕಸ್ತೂರಿ ವಾಹಿನಿ. ನಮಸ್ತೆ.